ಸ್ಥಳಾಂತರವಾಗುವುದನ್ನ ತಡೆ ಹಿಡಿಯುವ ಸಲುವಾಗಿ ನಡೆಯುತ್ತಿರುವ ಪ್ರತಿಭಟನೆ ಇಂದು ಐದನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಹೋರಾಟಕ್ಕೆ ಕರ್ನಾಟಕ ಶಿವಸೇನೆ ಸಂಘಟನೆ ವತಿಯಿಂದ ಬೆಂಬಲ ವ್ಯಕ್ತಪಡಿಸಿದ್ರು. ಇಂದು ಕೂಡ ಮುಂದುವರೆದ ಐದನೇ ದಿನದ ರೈತರ ಹೋರಾಟದಲ್ಲಿ ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಉಪ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ರು. ನೀರಾವರಿ ನಿಗಮ ಸ್ಥಳಾಂತರವಾಗುವುದನ್ನ ತಡೆ ಹಿಡಿಯುವ ಸಲುವಾಗಿ ಹೈಕೋರ್ಟ್ ಮೊರೆ ಹೋಗಿದ್ದು, ರೀಟ್ ಪಿಟಿಷನ್ ಅರ್ಜಿ ಸಲ್ಲಿಸಿದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಇನ್ನು ಈ ಹೋರಾಟಕ್ಕೆ ವೀರೇಶ್ ಸೊಬರದಮಠ್ ನೇತೃತ್ವದ ಶಿವಸೇನೆ ಕಾರ್ಯಕರ್ತರು ಸಹ ಬೆಂಬಲ ನೀಡಿದರು. ಕರ್ನಾಟಕ ನೀರಾವರಿ ನಿಗಮ ಕೇಂದ್ರ ಕಚೇರಿಯನ್ನ ಸ್ಥಳಾಂತರ ಮಾಡಬಾರದು. ಇಲ್ಲಿ ಕೂಡ ರಾಜ್ಯ ಸರ್ಕಾರದ ಆದೇಶದಲ್ಲಿ ಈ ಇಲಾಖೆ ಇಲ್ಲ. ಬೆಂಗಳೂರಲ್ಲಿ ಇರುವಂತ ಇಲಾಖೆಗಳನ್ನು ಮಾತ್ರ ಉತ್ತರ ಕರ್ನಾಟಕಕ್ಕೆ ಸ್ಥಳಾಂತರ ಮಾಡುವುದು ರಾಜ್ಯ ಸರ್ಕಾರದ ಆದೇಶದಲ್ಲಿದೆ. ಈಗಾಗಲೇ ಇದನ್ನು ಮಾಡ್ತಾ ಇರೋದು ಸೂಕ್ತವಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಇರುವಂಥ ಇಲಾಖೆಗಳನ್ನು ಮೊದಲು ತುಂಬಣ್ಣಿ. ಇದು ಭಾಳ ವರ್ಷದಿಂದ ಸುಮಾರು ಇತಿಹಾಸ ಇದೆ, ಇಲ್ಲೇ ಇದು ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕಿದ ಬೇಡ ಅನ್ನುವಂಥ ವಿಚಾರವನ್ನು ನಾನಲ್ಲ, 2018 ಈ ಭಾಗದ ಸಂಸದ ತಾಕತ್ತಿಲ್ಲ, ಸತ್ಯವಾಗಿ ಇಲ್ಲಿ ಸ್ಥಳೀಯ ಶಾಸಕರಿಗೂ ತಾಕತ್ತಿಲ್ಲ, ರಾಜ್ಯ ಸರ್ಕಾರದಲ್ಲಿರುವಂಥ ಮುಖ್ಯ ಅಧಿಕಾರಿಗಳಿಗೂ ವ್ಯವಸ್ಥೆ ಬದಲು ಮಾಡಬೇಕನ್ನೋ ತಾಕತ್ತಿಲ್ಲ. ಇದನ್ನೆಲ್ಲ ನೋಡಿದಾಗ ಭಾಳ ಅತ್ಯಂತ ಬೇಸರ ಆಗಿದೆ. ಒಂದು ಕಡೆಗೆ ಇದನ್ನ ಯಾಕೆ ಈ ಹೋರಾಟ ಇಟ್ಕೊಂಡು ಕುಂತಾರೆ, ಏನು ಈ ಉದ್ದೇಶ ಅನುಭವ ಜನರು ನೋಡ್ರಿ, ಮಾದಾಯ ಸಂಬಂಧ 40 ವರ್ಷದ ಇತಿಹಾಸದ ಹೋರಾಟವನ್ನ ಒಂದು ಹಂತಕ್ಕೆ ತಂದು ಹಚ್ಚಿದ್ವಿ. ಅದರಲ್ಲಿ 13 ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು 129 ಮನವಿಯನ್ನು ಕೊಟ್ಟಿದ್ದೇವೆ ನಾವು. ನ್ಯಾಯಾಲಯದ ಹಿಡ್ಕೊಂಡು ಕಾರ್ಯಾಂಗದ ಅಧಿಕಾರಿಗಳ ಹಿಡ್ಕೊಂಡು ರಾಜಕಾರಣಿಗಳ ಹಿಡ್ಕೊಂಡು ಮನವಿ ಕೊಟ್ಟಿದ್ದೇವೆ. ಒಂದು ವಾಸ್ತವ ಸ್ಥಿತಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಈ ಹೋರಾಟ ಬೆಳಗಾವಿಗೆ ಫೈನಾನ್ಸ್ ಇಲಾಖೆ ಮಾತ್ರ ತಗೊಂಡೋಗಿ ಹೆಂಗ್ ಬೇಕು ಹಂಗ ಸಹಿ ಮಾಡಿಕೊಂಡು ದುಡ್ಡು ತಗೊಳ್ಳುವಂತ ಷಡ್ಯಂತ್ರ ನಡೀತಾ ಇದೆ. ಅದರ ಬಗ್ಗೆನೂ ಅರ್ಧಮರ್ಧ ಮಾಹಿತಿ ಸಿಕ್ಕಿದೆ. ಪೂರ್ಣ ಮಾಹಿತಿ ಸಿಕ್ಕಾಗ ಮಾಧ್ಯಮದ ಬಂಧುಗಳ ಮುಂದೆ ವ್ಯಕ್ತಪಡಿಸ್ತೀನಿ. PIL ಹಾಕ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.